ಈ ಸೋಲ್ ಕಾನ್ಕ್ಲೇವ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಐಟಿಬಿಟಿ ಸಚಿವರಾಗಿರುವಂತ ಪ್ರಿಯಾಂಕ ಖರ್ಗೆ ಅವರು ಇದ್ದಾರೆ ಸರ್ ಈ ರೀತಿಯಾದಂತ ಟೆಕ್ ಓರಿಯೆಂಟೆಡ್ ಕಾನ್ಕ್ಲೇವ್ ಗಳಿಂದ ಯಾವ ರೀತಿ ಹೆಲ್ಪ್ ಆಗುತ್ತೆ ಕರ್ನಾಟಕದ ಅಭಿವೃದ್ಧಿಗೆ ಅಂತ ತಾವು ಭಾವಿಸ್ತೀರಿ ಏನು ನಿರೀಕ್ಷೆ ಇದೆ ತಮಗೆ ನೋಡಿ ಇಂತ ಕಾನ್ಕ್ಲೇವ್ ಗಳಿಂದ ನವೋದ್ಯಮಕ್ಕೆ ಉತ್ತೇಜನ ಸಿಗಲಿಕ್ಕೆ ಬಹಳಷ್ಟು ಅವಕಾಶ ಇದೆ ಎಲ್ಲರೂ ಆಂಟರ್‌ಪ್ರೆನರ್‌ಶಿಪ್ ಬಗ್ಗೆ ಮಾತನಾಡುತ್ತಾರೆ ಆದರೆ ಅದು ಯಶಸ್ಸು ಕಾಣಬೇಕಾದ್ರೆ ಬಹಳ ಕಷ್ಟ सो इंत कॉन्क्लेव नली मेंटर्स बर्तारे नेटवर्किंग आगते बेरे बेरे आविष्कार बगे तिळ्कोतर माहिती सिगुत्ते इंप्रूवमेंट इंप्रूव आगलिक्के ओंदु अवकाश सिगुत्ते इंत वेदिकेगळिंद एनागुत्ते अवरु अवरिगे एनु आ वर्टिकल नली आ सेक्टर नली एनु माडबेकु याव दिक्कनल्लि होग्ता इदे अंदुबिट्टु अवरिगे गोत्तागुत्ते मत्ते अवर बिजनेस ऐडिया एनिदे Is it implementable or not? ಅದನ್ನು ಗೊತ್ತಾಗುತ್ತೆ ಅವರಿಗೆ ಸೊ ಇಂತ ವೇದಿಕೆಗಳಿಂದ ನವೋದ್ಯಮಕ್ಕೆ ಅಷ್ಟೇ ಅಲ್ಲ ನಮ್ಮ ನವ ಉದ್ಯಮಿಗಳಿಗೂ ಕೂಡ ಸಾಕಷ್ಟು ಎಕ್ಸ್‌ಪೋಜರ್ ಸಿಗುತ್ತೆ ಅಂತ 1 ಟ್ರಿಲಿಯನ್ ಎಕಾನಮಿ ಕರ್ನಾಟಕಸ್ ವಿಷನ್ ಆಲ್ರೆಡಿ ಆ ಬುಕ್ ಸರ್ಕಾರದ ಮುಂದಿದೆ ಒಂದಿಷ್ಟು ರೆಕಮೆಂಡೇಷನ್ಸ್ ಗಳನ್ನು ಕೂಡ ಉಲ್ಲಾಸ್ ಸರ್ ಹಾಗೆ ಶಾಲಿನಿ ರಜನೀಶ್ ಅವರು ಮಾಡಿದ್ದಾರೆ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟೇಷನ್ ಗೆ ಸರ್ಕಾರ ಸಿದ್ಧ ಆಗಿದೆ ಸರ್ ನೋಡಿ ಅದು ರಾತ್ರಿ ಆಗೋದಲ್ಲ ಎಲ್ಲ ವಲಯದಲ್ಲೂ ಆ ಉತ್ತೇಜನ ಆಗಬೇಕು ಪ್ರೋತ್ಸಾಹ ಸಿಗಬೇಕು ಸರಿಯಾದ ರೀತಿಯಾದಂತ ಬಂಡವಾಳ ಬರಬೇಕು ಅದಾದ ಮೇಲೆ ಆಗುತ್ತೆ ಅದು ನಮ್ಮ ಸರ್ಕಾರ ಬಂದ ಮೇಲೆ ಆ 1 ಟ್ರಿಲಿಯನ್ ಡಾಲರ್ ಎಕಾನಮಿ ಅಂತ ಬಿಟ್ಟು ನಮ್ಮ ಸ್ಟೇಟ್ ಒಂದು ಗುರಿ ನಿಟ್ಕೊಂಡಿದೆ ಅದನ್ನ ಮುಟ್ಲಿಕ್ಕೆ ಎಲ್ಲ ರೀತಿಯಾದಂತ ಸಿದ್ಧತೆಗಳು ಮಾಡ್ಕೊತಾ ಇದೆ ಸ್ಕಿಲ್ ಇಂದ ಸ್ಕಿಲ್ ಡೆವಲಪ್ಮೆಂಟ್ ಇರಬಹುದು ಇನ್ಕ್ಯುಬೇಷನ್ ಇರಬಹುದು ಆಂಟರ್‌ಪ್ರೆನರ್‌ಶಿಪ್ ಡೆವಲಪ್ಮೆಂಟ್ ಇರಬಹುದು ಸ್ಟಾರ್ಟ್ಅಪ್ ಎಕಾನಮಿನ ಬೂಸ್ಟ್ ಮಾಡೋದು ಇರಬಹುದು ಇಂಡಸ್ಟ್ರಿಯಲ್ ಬಂಡವಾಳ ತರದ ಇರಬಹುದು ಅಥವಾ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಇರಬಹುದು ಇವೆಲ್ಲಾನು ಒಳಗೂಡಿಸ್ಕೊಂಡ್ರೆ ಇದಾಗುತ್ತೆ ಸೋ ಎಲ್ಲ ಸೆಕ್ಟರ್ಸ್ ನಲ್ಲಿ ನೀ ಅಗ್ರಿಕಲ್ಚರ್ ಇಂದ ಹಿಡ್ಕೊಂಡು ಏರೋಸ್ಪೇಸ್ ತನಕ ಎಲ್ಲ ಸೆಕ್ಟರ್ ನಲ್ಲಿ ಕೂಡ ನಾವು ಅಂತ ಒಂದು ವಾತಾವರಣ ಸೃಷ್ಟಿ ಮಾಡಿದಾಗ 1 ಟ್ರಿಲಿಯನ್ ಡಾಲರ್ ಎಕಾನಮಿ ಆಗಕ್ಕೆ ಸಾಧ್ಯತೆ ಇದೆ ಟೆಕ್ನಾಲಜಿ ಮೂಲಕ 2030 ರೊಳಗಡೆ ಕರ್ನಾಟಕನ 1 ಟ್ರಿಲಿಯನ್ ಎಕಾನಮಿ ಮಾಡಬೇಕು ಅನ್ನಂತ ಒಂದು ಗುರಿ ಅದರ ಜೊತೆಗೆ ದೇಶದ ಜಿಡಿಪಿ ಗೆ 10% ನಷ್ಟು ಕೊಡುಗೆ ಕರ್ನಾಟಕ ಕೊಡುವಂತಾಗಬೇಕು ಅಂತ ಹೇಳಿ ಟೆಕ್ನಾಲಜಿ ಲಾಗುವಂತ ಅಭಿವೃದ್ಧಿ ಅದಕ್ಕೆ ಎಷ್ಟರ ಮಟ್ಟಿಗೆ ಸಹಕಾರ ಕೊಡುತ್ತೆ ಅಂತ ಅನ್ಸುತ್ತೆ ಈಗಾಗಲೇ ಐಟಿ ಸರ್ವಿಸಸ್ ನಲ್ಲಿ ನಾವು 40% ಕೊಡುಗೆ ನಮ್ಮದೇ ಇದೆ ಏರೋಸ್ಪೇಸ್ ನಲ್ಲಿ 65% ಇದೆ ಬಯೋಟೆಕ್ ನಲ್ಲಿ 60% ಇದೆ ಆದರೆ ಸಾಕಷ್ಟಿನ ಒಲೆಗಳಿದೆ ಫಿನ್ಟೆಕ್ ಇರಬಹುದು ಬೇರೆ ಬೇರೆ ಹೊಸ ಎಮರ್ಜಿಂಗ್ ಟೆಕ್ನಾಲಜೀಸ್ ನಲ್ಲಿ ಇರಬಹುದು ಅದಕ್ಕೆ ಕೂಡ ನಾವು ಏನು ಪ್ರೋತ್ಸಾಹ ಕೊಟ್ರೆ ಎಲ್ಲದರಲ್ಲೂ ಲಯನ್ ಶೇರ್ ನಮ್ಮ ಕರ್ನಾಟಕಕ್ಕೆ ಸಿಗುತ್ತೆ ಆ ದಿಕ್ಕಿನಲ್ಲಿ ಇವತ್ತು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇರಬಹುದು ಐಟಿ ಡಿಪಾರ್ಟ್ಮೆಂಟ್ ಇರಬಹುದು ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಇರಬಹುದು ಎಲ್ಲರೂ ಸೇರಿ ಕೆಲಸ ಮಾಡ್ತಾ ಇದೀವಿ ಮೊದಲನೇ ಬಾರಿಗೆ ಸರ್ಕಾರದ ಎಲ್ಲ ಡಿಪಾರ್ಟ್ಮೆಂಟ್ ಗಳು ಸೇರಿ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನವನ್ನ ಹೇಗೆ ಬೆಳೆಸೋದು ಅಂತ ಕೂಡ ನಾವು ನೋಡ್ತಾ ಇದೀವಿ ಉದಾಹರಣೆಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ತೆಗಿತಾ ಇದೀವಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಮೆಡಿಕಲ್ ಡಿವೈಸಸ್ ಅಂಡ್ ಲೈಫ್ ಸೈನ್ಸಸ್ ಮುಂಚೆ ಎಲ್ಲ ಡಿಪಾರ್ಟ್ಮೆಂಟ್ ಐಸೋಲೇಷನ್ ನಲ್ಲಿ ಕೆಲಸ ಮಾಡ್ತಾ ಇತ್ತು ಈಗೆಲ್ಲರೂ ಶೇರ್ ಮಾಡ್ತಾ ಇದೀವಿ ಖಂಡಿತವಾಗಿ ನಮ್ಮ ರಾಜ್ಯಕ್ಕೆ ಒಳ್ಳೆಯ ಹೆಸರು ಬರುತ್ತೆ ರೈಟ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕ್ಯಾಮೆರಾ ಪರ್ಸನ್ ಮಂಜುನಾಥ್ ಜೊತೆ ವಿದ್ಯಶ್ರೀ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ